ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟಬ್ಬು ಹನಿ ವ್ಲಾಗ್ಸು. ಪಾರ್ಟಿಗೆ ಹೆಂಗೆ ರೆಡಿ ಆಗೋದು ಅಂತ ತೋರಿಸ್ಕೊಡ್ತೀನಿ. ಓದ್ ವೀಡಿಯೋಲಿ ಬಂದ್ಬಿಟ್ಟು ಮನೇಲಿ ಹೆಂಗಿರ್ತೀನಿ, ಕ್ಯಾಶುಯಲ್ ಆಗಿ ಮೇಕಪ್ ಇಲ್ಲದೆ ಅಂತ ತೋರಿಸ್ಕೊಟ್ಟೆ. ಇವಾಗ ಪಾರ್ಟಿಗೆ ಹೋಗುವಾಗ ಏನೇನು ನಾನು ರೆಡಿ ಆಗ್ತೀನಿ ಎಕ್ಸ್ಟ್ರಾ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್ ನೋಡೋಣ. ಆಲ್ಮೋಸ್ಟ್ ಲಾಸ್ಟ್ ವೀಡಿಯೋಡು ಹಂಗೆ ಇದ್ದೀನಿ ನಾನು, ಫೇಸು ಬೆಳಗ್ಗೆ ರೆಡಿ ಆಗಿದ್ದು. ಇದ್ನಲ್ಲಿ ನಾನು ಎಕ್ಸ್ಟ್ರಾ ಪಾರ್ಟಿಗೆ ಹೆಂಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಇರಿ, ಬಿಂದಿ ಎದ್ಬಿಟ್ಟು ತೋರಿಸ್ತೀನಿ. ಲಿಪ್ಸ್ಟಿಕ್ಕು ನಾನು 3 ಶೇಡ್ಸ್ ಮಾತ್ರನೇ ಯೂಸ್ ಮಾಡೋದು, ಅದು ಪರ್ಟಿಕ್ಯುಲರ್ ಆಗಿ L18 ಅವ್ರದ್ದೇ ಯೂಸ್ ಮಾಡೋದು. 4 ಶೇಡ್ ಯೂಸ್ ಮಾಡ್ತೀನಿ ನಾನು, ಡ್ರೆಸ್ಸಸ್ಗೆ ತಕ್ಕಂಗೆ ಯೂಸ್ ಮಾಡ್ತೀನಿ ನಾನು. P24 ಇದು ಒಂದು ಶೇಡು, ನನಗೆ ತುಂಬ ಇಷ್ಟವಾದ ಶೇಡ್ ಇದೆ. ಆ್ಯಕ್ಚುಲಿ ಎಲ್ಲ ಡ್ರೆಸ್ಗೂ ಸೂಟ್ ಆಗುತ್ತೆ, ನನಗೆ ತುಂಬ ಇಷ್ಟ ಈ ಶೇಡು. ಇದೊಂದು, ಇನ್ನೊಂದು ಬಂದುಬಿಟ್ಟು ಇದು B41 ಅಂತ ಒಂದು ಶೇಡು, ಇನ್ನೊಂದು B38 ಅಂತ. ಈ 4 ಶೇಡ್ನೇ ನಾನು ತುಂಬ ಇದು ಮಾಡೋದು. ಇನ್ನೊಂದು P21 ಅಂತ ಇತ್ತು, ಅದು ಖಾಲಿ ಆಗೋಗಿದೆ. ಈ 5 ಶೇಡ್ಗಳನ್ನೇ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬರ್ತಿದ್ದೀನಿ ತುಂಬ ವರ್ಷದಿಂದ. ನಂಗೆ ತುಂಬ ಇಷ್ಟ ಈ ಶೇಡ್ಸು. ಇದು ಬಿಟ್ಟು ಬೇರೆ ಯಾವುದು ಶೇಡ್ಸ್ ಇದು ಮಾಡಲ್ಲ, ಚೇಂಜ್ ಮಾಡಲ್ಲ ನಾನು. ಏನಕ್ಕೆ ಚೇಂಜ್ ಮಾಡಲ್ಲ ಅಂದರೆ, ನಾವು ಪದೇ ಪದೇ ಶೇಡು, ಒಂದು ಶೇಡು ಲಿಪ್ಸ್ಟಿಕ್ ನಮಗೆ ಸೆಟ್ ಆಗಿಬಿಟ್ಟಿರುತ್ತೆ ನಮ್ಮ ಫೇಸ್ಗೆ. ನಾವು ಪದೇ ಪದೇ ಚೇಂಜ್ ಮಾಡೋಕ್ಕೆ ಹೋದರೆ ಒಂಥರ ಫೇಸು. ಪಾರ್ಟೀಸ್ ಆಗಲಿ, ಫಂಕ್ಷನ್ಸ್ ಆಗಲಿ, ಐಲೈನರ್ ಹಾಕೊಳ್ತೀನಿ. ಇನ್ನು ಆಚೆ ಔಟಿಂಗ್ಸ್ ಏನಾದರೂ ಇದ್ರೂ ಯೂಸ್ ಮಾಡ್ತೀನಿ. ಲಿಪ್ಸ್ಟಿಕ್ಸು ಯೂಸ್ ಮಾಡ್ತೀನಿ, ಐಲೈನರು ಯೂಸ್ ಮಾಡ್ತೀನಿ. ಮನೇಲಿದ್ದಾಗ ಯೂಸ್ ಮಾಡಲ್ಲ, ಲಿಪ್ಸ್ಟಿಕ್ಸ್ ಆಗಲಿ ಐಲೈನರ್ ಆಗಲಿ ಯೂಸ್ ಮಾಡಲ್ಲ ನಾನು ರೆಗ್ಯುಲರಾಗಿ. ಇವಾಗ ಐಲೈನರ್ ಹಾಕಿ ತೋರಿಸ್ತೀನಿ ರೀ. ನಾನು ಇವಾಗ ನೋಡಿ ಫ್ರೆಂಡ್ಸ್, ಲಿಪ್ಸ್ಟಿಕ್ ಹಾಕಿದ್ದೀನಿ ನಾನು P24, ನನ್ನ ಫೇವ್ರೇಟ್ ಶೇಡ್ ನಾನು ಹೇಳಿದೆ ನಿಮಗೆ. ಆಚೆ ಹೋಗೋಕ್ಕೆ ನಾನು ಹಿಂಗೆ ರೆಡಿ ಆಗ್ತೀನಿ ಅಂತ. ಇನ್ನೊಂದು, ನಾನು ಲ್ಯಾಕ್ಮಿ ಐಕಾನಿಕ್ ಕಾಜಲ್ ಆಲ್ರೆಡಿ ಹಾಕಿದ್ದೀನಿ. ಇನ್ನೊಂದು ಲ್ಯಾಕ್ಮಿ ಇನ್ಸ್ಟೆಂಟ್ ಐಲೈನರ್ ಹಾಕಿದ್ದೀನಿ ಈಗ ಕಣ್ಣಿಗೆ. ಇನ್ನೊಂದು ನೆಕ್ಸ್ಟ್ ನಾನು ಹೇಗೆ ಮಾಡಿರ್ತೀನಿ ಅಂದರೆ ನೋಡಿ, ಬಿಂದಿ ಇಟ್ಕೊಳ್ತೀನಿ. ಈ ಥರ ಪಾರ್ಟಿ ಫಂಕ್ಷನ್ಸ್ ಅಂದರೆ ಈ ಥರ ಬಿಂದಿ ಯೂಸ್ ಮಾಡ್ತೀನಿ. ಕಾಸ್ಟ್ಯೂಮ್ಸ್ ತಕ್ಕಂಗೆ ನಾನು ಬಿಂದಿ ಯೂಸ್ ಮಾಡೋದು. ಪಾರ್ಟಿ ವೇರು, ಸ್ಯಾರೀಸು, ಲೆಹೆಂಗಾಸು ಇದೆಲ್ಲ ಹಾಕಿದ್ರೆ ನಾನು ಈ ಥರ ಇದು ಹಾಕೊಳ್ತೀನಿ. ಟಾಪ್ ಲೆಗ್ಗಿಂಗ್ ಹಾಕಿದ್ರೇನು ಅಷ್ಟೇ, ಈ ಥರ ಬಿಂದಿ ಇಟ್ಕೊಳ್ತೀನಿ. ಸ್ಟೋನು ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ತಲೆ ಹೇರ್ ಸ್ಟೈಲ್ ಬಂದ್ಬಿಟ್ಟು ಏನು ಮಾಡ್ತೀನಿ ಅಂದರೆ ನೋಡಿ, ಈ ಥರ ಒಂದು ಕ್ಲಿಪ್ ಇಟ್ಕೊಂಡಿರ್ತೀನಿ ನಾನು. ರೆಗ್ಯುಲರು ಹೇರ್ ಸ್ಟೈಲ್ ಜೀನ್ಸ್ ಪ್ಯಾಂಟ್ ಆಗಲಿ, ಇದಕ್ಕಾಗಲಿ ನಾನು ಟಾಪ್ ಆ್ಯಂಡ್ ಲೆಗ್ಗಿಂಗ್ಸ್ಗೆ ಈ ಕ್ಲಿಪ್ ಯೂಸ್ ಮಾಡ್ತೀನಿ ನಾನು. ಹೆಂಗೆ ಈ ಕ್ಲಿಪ್ನ ಯೂಸ್ ಮಾಡ್ತೀನಿ ಅಂದರೆ ಹೇಳ್ತೀನಿ ನಾನು. ಹಿಂಗೆ ನನ್ನ ಹೇರ್ ಸ್ಟೈಲು ರೆಗ್ಯುಲರಾಗಿ ನಾನು ಹಿಂಗೆ ಮೇಂಟೈನ್ ಮಾಡ್ತೀನಿ. ಸೊ ಇದು ಆಚೆ ನಾನು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಾಗ ಈ ಬಿಂದಿ ಇಕ್ಕಲ್ಲ ನಾನು, ರೆಗ್ಯುಲರ್ ಬಿಂದಿ ಇಟ್ಕೊಳ್ತೀನಿ. ಬಟ್ ನಾನೇನು ಮಾಡ್ತೀನಿ, ಈ ಪಾರ್ಟೀಸು ಎಲ್ಲ ಹೋಗೋದಿದ್ರೆ ಫಂಕ್ಷನ್ಸ್ ಆಗಲಿ ಈ ಕ್ಲಿಪ್ ಹಾಕ್ಕೊಳ್ತೀನಿ, ಈ ಸ್ಟೋನ್ ಬಿಂದಿ, ಈ ಲಿಪ್ಸ್ಟಿಕ್ ಹಾಕ್ಕೊಂಡು ಈ ಐಕಾನಿಕ್ ಕಾಜಲು ಐಲೈನರು ಹಾಕ್ಕೊಳ್ತೀನಿ. ಇಷ್ಟೇ ರೆಡಿ ಆಗೋದು. ಮುಂಚೆ ಹಳೆ ವೀಡಿಯೋಲ್ಲೇ ಹೇಳಿದ್ದೀನಿ ನಾನು, ಕ್ರೀಮ್ ಬಂದ್ಬಿಟ್ಟು ಲ್ಯಾಕ್ಮಿ ಕಾಸ್ಮೆಟಿಕ್ಸ್ ಯಾವುದು ಯೂಸ್ ಮಾಡಲ್ಲ. ನಾನು ಫೌಂಡೇಶನ್ ಕ್ರೀಮು, ಇನ್ನು ಲ್ಯಾಕ್ಮಿ ರೋಸ್ ಪೌಡ್ರು ಅದೆಲ್ಲ ಹಾಕಲ್ಲ ನಾನು. ನಾನು ಜಸ್ಟ್ ಹಾಕಿದೆ ಏನಿದ್ರೂ ರೋಸ್ ಥರ ಆಯಿತು ನೋಡಿ. ಹೀಗೆ ಕಂಪ್ಲೀಟ್ ನಾನು ರೆಡಿ ಆದಾಗ ಹಿಂಗೆ ಕಾಣುತ್ತೆ ಆ್ಯಕ್ಚುಲಾಗಿ ನೋಡಿ. ಏನೂ ಇಲ್ಲ, ನಾನು ಯೂಸ್ ಮಾಡಿರೋದು ಐಕಾನಿಕ್ ಕಾಜಲ್ ಯೂಸ್ ಮಾಡಿದ್ದೀನಿ. ಇನ್ನು ಲ್ಯಾಕ್ಮಿ ಲೈನರ್ ಹಾಕಿದ್ದೀನಿ, ಲಿಪ್ಸ್ಟಿಕ್ ಹಾಕಿದ್ದೀನಿ, ಬಿಂದಿ ಸ್ಟೋನ್ ಬಿಂದಿ ಇಕ್ಕಿದ್ದೀನಿ ಅಷ್ಟೇ. ಎಕ್ಸ್ಟ್ರಾ ಏನೂ ಹಾಕಿಲ್ಲ. ಕ್ರೀಮ್ ಮಾತ್ರ ವಿಕೋ ಟರ್ಮರಿಕ್ ಯೂಸ್ ಮಾಡಿದ್ದೀನಿ. ಲ್ಯಾಕ್ಮಿ ಫೌಂಡೇಶನ್ ಕ್ರೀಮ್ ಯೂಸ್ ಮಾಡಿಲ್ಲ ನಾನು, ಲ್ಯಾಕ್ಮಿ ಅವರು ರೋಸ್ ಪೌಡ್ರ್ ಯೂಸ್ ಮಾಡಿಲ್ಲ. ಇದೆಲ್ಲ ನಾನೇನು ಯೂಸ್ ಮಾಡಲ್ಲ ನಾನು, ಬರೀ ಯೂಸ್ ಮಾಡೋದು ವಿಕೋ ಟರ್ಮರಿಕ್ ಅಷ್ಟೇ. ಪೌಡ್ರು ಹಾಕಿಲ್ಲ, ಯಾವುದು ಪೌಡ್ರು ನಾನು ಯೂಸ್ ಮಾಡಲ್ಲ, ನನ್ನ ಸ್ಕಿನ್ಗೆ ಸೆಟ್ ಆಗಲ್ಲ. ಸೊ ನಾನು ಬರೀ ಈ ಥರ ವಿಕೋ ಟರ್ಮರಿಕ್ ಕ್ರೀಮ್ ಹಚ್ಕೊಂಡ್ಬಿಡ್ತೀನಿ, ಈ ಸ್ಟೋನ್ ಬಿಂದಿ, ಲಿಪ್ಸ್ಟಿಕ್ಸು ಪರ್ಟಿಕ್ಯುಲರ್ ಆಗಿ, ಆಮೇಲೆ ಕಾಜಲ್ಸ್ ಹಾಕ್ಕೊಡ್ತೀನಿ ಅಷ್ಟೇ. ಅಷ್ಟೇ ರೆಡಿ ಆಗೋದು. ಒಂದು ಕ್ಲಿಪ್ ಹಾಕ್ಕೊಡ್ತೀನಿ ಅಷ್ಟೇ, ಯಾವುದೇ ಫಂಕ್ಷನ್ಸ್ ಇರಲಿ ಇಲ್ಲ ಔಟಿಂಗ್ ಇರಲಿ, ಇಷ್ಟೇ ನಾನು ರೆಡಿ ಆಗೋದು. ಇದೇ ಒಂದು ಹೆಲ್ತಿ ಸ್ಕಿನ್ ರೂಟೀನ್ ನಾನು ಯೂಸ್ ಮಾಡ್ತಿರೋದು, ಇಷ್ಟೇ ವರ್ಷದಿಂದ ನಾನು ಫಾಲೋ ಮಾಡ್ಕೊಂಡು ಬರ್ತಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ, ಈ ಥರ ಸಿಂಪಲ್ ಎಲಿಗೆಂಟ್ ಮೇಕಪ್ಗೆ ತುಂಬ ಚೆನ್ನಾಗಿರುತ್ತೆ ಫೇಶಿಯಲ್ ಲುಕ್ಕು. ತುಂಬ ಜಾಸ್ತಿ ಮೇಕಪ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಸೊ ನನಗೆ ಇದು ಶೇರ್ ಮಾಡ್ಕೋಬೇಕು ಅನಿಸ್ತು ನಿಮ್ಮ ಜೊತೆ, ಅದಕ್ಕೆ ಶೇರ್ ಮಾಡ್ತೀನಿ. ನೀವು ಟ್ರೈ ಮಾಡಿ ನೋಡಿ ಈ ಥರ ಸಿಂಪಲ್ ಮೇಕಪ್ನ. ಥ್ಯಾಂಕ್ ಯು ಫ್ರೆಂಡ್ಸ್, ಮರದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.